ಶೋಭಾ ಕರಂದ್ಲಾಜೆ ಹೇಳಿಕೆ ಖಂಡಿಸಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರ ಆಕ್ರೋಶ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆ ಹೇಮಾವತಿ, ಸಚಿವೆ ಶೋಭಾ ಕರಂದ್ಲಾಜೆ ಯೋಜನೆ ರೂಪಿಸುವ ಮುಂಚೆ ತಲೆಯಲ್ಲಿ ಸಗಣಿ ತುಂಬಿತ್ತ ಎಂದು ನೀಡಿರುವ ಹೇಳಿಕೆಯು ಖಂಡನೀಯ. ಇವರು ತಾವುಗಳು ಚುನಾವಣೆಯಲ್ಲಿ ಆಶ್ವಾಸನೆ ನೀಡುವಾಗ ಇವರ ತಲೆಯಲ್ಲಿ ಏನಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಷೇತ್ರದ ಸಂಸದೆಯಾದಂತ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು, ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರು, ಯೋಜನೆಗಳನ್ನ ರೂಪಿಸಕ್ಕಿಂತ ಮುಂಚೆ ಮೆದುಳಲ್ಲಿ ಸಗಣಿ ತುಂಬಿತ್ತ ಅಂತ ಕೇಳಿದರೆ, ಗಣತವ್ಯಕ್ತ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಗಣತ ವ್ಯಕ್ತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಎಂ ಬಿ ಪಾಟೀಲ್ ಮೆದುಳ ಸಂಡೆ ತುಂಬಿತ್ತ ಅಂತ ಕೇಳಿದ್ದಾರೆ. ಇವರು 9 ವರ್ಷದಿಂದಲೂ ಹೇಳ್ಕೊಂಡು ಬಂದಲ್ಲ, 15 ಲಕ್ಷ ನಾವು ಅಕೌಂಟಿಗೆ ಹಾಕ್ತಿವಿ ಮತ್ತೆ ಲಕ್ಷಾಂತರ ಗಟ್ಟಲೆ ಉದ್ಯೋಗನ ಸೃಷ್ಟಿನೇ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇವ್ರ ಮೆದುಳಲ್ಲಿ ಸಗಣಿ ತುಂಬಿತ್ತ ಅಂತ ನಾವು ಕೇಳಬೇಕಾಗ್ತದೆ. ಯಾಕೆಂದ್ರೆ ನಾವು ಆ ಮಟ್ಟಕ್ಕೆ ಕೇಳಿದ್ರು ನಾವು ಕೇಳಕ್ ನಾವು ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಒಬ್ಬ ಗಣತಡಿತ ದೇಶದ ಪ್ರಧಾನಮಂತ್ರಿಗಳಿಗೆ ನಾವು ಆ ರೀತಿ ಕೇಳಲಿಕ್ಕೆ ನಾವು ಬರೋದಿಲ್ಲ. ಇವ್ರ ತರ ನಾವು ಚೀಪ್ ಮೆಂಟಾಲಿಟಿನೂ ಇಟ್ಕೊಂಡಿಲ್ಲ ಕಾಂಗ್ರೆಸ್ನವರು, ಚೀಪ್ ಪಾಪ್ಯುಲಾರಿಟಿನೂ ನಾವು ಮಾಡಲಿಲ್ಲ. ಅದು ಖಂಡನೀಯ, ನಾವು ಖಂಡಿಸ್ತೀವಿ ಅಂತೇಳಿ ಈ ಪತ್ರಿಕಾ ಉದ್ಯಮದ ಮೂಲಕ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಎದ್ದು 9 ವರ್ಷ ಆದರೂ ಕೂಡ ಶೋಭಾ ಕರಂದ್ಲಾಜೆ ಅವರು ಒಂದು ಹಳ್ಳಿಗೆ ಹೋಗಿದ್ದೀನಿ ಅಂತ ನಮಗೆ ರೂಪಿಸ್ಬಿಡ್ಲಿ, ಅವರು ಒಂದು ನಿದರ್ಶನ ಕೊಡಲಿ, ಶಾಸಕರ ಜೊತೆಗಾಗ್ಲಿ ಅಥವಾ ತಾವೇ ಸ್ವತಃ ಯಾವ್ದಾದ್ರು ಸಮಸ್ಯೆಗೆ ಭಾಗವಹಿಸಿದ್ದಾಗ್ಲಿ, ಕಷ್ಟ ಸುಖನ ನಾನು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೀನಿ ಅಂತೇಳಿ, ಒಂದೇ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಅಂತೇಳಿ ನಮಗೆ ಶೋಭಾ ಕರಂದ್ಲಾಜೆ ಅವರು ನಿರೂಪಿಸ್ಬಿಟ್ರೆ ಒಳ್ಳೇದು. ಈ ಕ್ಷೇತ್ರದಲ್ಲಿ ಬಹುತೇಕ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ, ರೆಡ್ಡಿಗಳು ಕೇಳಿದ್ರು ಅಥವಾ ಜನಗಳಿಗೆ ಕೇಳಿದ್ರೆ, ನಿಮ್ಮ ನಮ್ಮ ಕ್ಷೇತ್ರದ ಎಂ ಪಿ ಯಾರು ಅಂತ ಕೇಳಿದ್ರೆ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ. ಶೋಭಾ ಕರಂದ್ಲಾಜೆ ಅಂತ 5 ವರ್ಷಕ್ಕೊಂದ್ಸರಿ ಗೆದ್ದೋಗಿ 5 ವರ್ಷಕ್ಕೊಂದ್ಸರಿ ಮುಖ ತೋರಿಸೋ ಇವರಿಗೆ ಜನಸಾಮಾನ್ಯರ ಕಷ್ಟ ಸುಖ ಏನ್ ಗೊತ್ತಾಗುತ್ತೆ? ಅಡಿಕೆ ಬೆಳೆಗಾರ ಪರಿಸ್ಥಿತಿ ಏನಾಗಿದೆ, ತೆಂಗು ಬೆಳೆಗಾರ ಪರಿಸ್ಥಿತಿ ಏನಾಗಿದೆ, ಕಾಫಿ ಬೆಳೆಗಾರ ಪರಿಸ್ಥಿತಿ ಏನಾಗಿದೆ, ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಸಾಲ ಸಾಲ ಮಾಡ್ಕೊಂಡು ಸುಸ್ತಿ ಬಡ್ಡಿ ಮಾಡ್ಕೊಂಡು ಬ್ಯಾಂಕ್ನವ್ರು ಅವ್ರ ಜನರುಗಳನ್ನ ಹರಾಜು ಮಾಡುವಂತ ಪರಿಸ್ಥಿತಿ, ಡಿಆರ್ಟಿಗೆ ಹಾಕೊಂಡು ಹರಾಜು ಮಾಡ್ತಾ ಇದ್ದಾರೆ. ಇದನ್ನ ಯಾವ್ದಾರು ತಡೆಯಕ್ಕೆ ಶಕ್ತಿ ಇದೆ ಶೋಭಾ ಕರಂದ್ಲಾಜೆ ಅವ್ರಿಗೆ? ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿ ಅವ್ರಿಗೆ ಏನಾದ್ರೂ ಇವರು ಹೋಗಿ ಸಾಲ ಮನ್ನಾ ಮಾಡಿ ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಕ್ ಆಗ್ತಾ ಇದೆಯಾ? ಒಂದು ಮಾತು ಪ್ರಧಾನಮಂತ್ರಿಗಳ ಮುಂದೆ ನಿಂತ್ಕೊಂಡು ಹೇಳಕ್ ಶಕ್ತಿನ ಅವರಿದೆಯಾ, ಸಾಮರ್ಥ್ಯ ಇದೆಯಾ ಇವರಿಗೆ? ನಮ್ಮ ಮತ್ತೊಬ್ಬ ಏನಾದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಬ್ಬ ಅಂಬೇಡ್ಕರ್ ಹುಟ್ಟಿದ್ದಾನೆ ಅಂದ್ರೆ ಅದು ಸಿದ್ದರಾಮಯ್ಯನವರು, ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಕೌಟಿಲ್ಯ ಹುಟ್ಟಿದ್ದಾನೆ ಅಂದ್ರೆ ಅದು ಸಿದ್ದರಾಮಯ್ಯನವರು, ಮತ್ತೊಬ್ಬ ದೇವರಾಜ ಅರಸು ಹುಟ್ಟಿದ್ದಾನೆ ಅಂದ್ರೆ ಅದು ಸಿದ್ದರಾಮಯ್ಯನವರು. ಅವರು ತಲೆಯಲ್ಲಿ ಮೆದುಳಿಲ್ಲಿದೆ ಅಂತ ಕೇಳ್ತಾರಲ್ಲ, ಇಷ್ಟು ಹಗುರವಾಗಿ ಮಾತಾಡ್ತಾರಲ್ಲ ಅವರು ಮಂತ್ರಿಗಳಾಗಿ, ಶೀಸ್ ನಾಟ್ ಎ ಲೋಕಲ್ ಏಟ್, ಸಂಸತ್ ಸದಸ್ಯರಾಗಿ ಈ ರೀತಿ ಹಗುರವಾಗಿ ಮಾತಾಡ್ತಾರಲ್ಲ. ಈಗಾಗಲೇ ಹಗುರವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ದವರು ಎಷ್ಟು ಮಟ್ಟಿಗೆ ಮನೆ ಸೇರಿಸಿದ್ರು ಜನ ಅನ್ನೋದು ಗೊತ್ತಿದೆ. ಬಹುಶಃ ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಬರ್ತಿರ್ತಕ್ಕಂತ 7-8 ತಿಂಗಳಲ್ಲಿ ಬರ್ತಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀನಿ ಅಂತ ಒಂದು ಬಯಲ ವಾತಾವರಣದಿಂದ ಏನಾದ್ರು ಈ ರೀತಿ ಹತಾಶರಾಗಿ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅವರು ಶೋಭಾ ಕರಂದ್ಲಾಜೆ ಅವರು ಹುಟ್ಟಿ ನೋಡ್ಕೊಳಂಗೆ ಮಾಡಿದ್ದಾರೆ ಈಗ ಜನ, ಯಾರು ಸಿದ್ದರಾಮಯ್ಯನವ್ರ ಬಗ್ಗೆ ಅಗ್ರವಾಗಿ ಮಾತಾಡಿರೋದನ್ನ ಈಗ ಮುಟ್ಟಿ ನೋಡ್ಕೊಳಂಗೆ ಮಾಡಿದ್ದಾರೆ ಜನ. ಅದೇ ರೀತಿ ಇವ್ರನ್ನ ಅದೇ ಪರಿಸ್ಥಿತಿಗೆ ತರ್ತಾರೆ. ಇನ್ನು ಮುಂದೆ ಏನಾದ್ರು ಈ ರೀತಿ ಅವಹೇಳನಕಾರಿ ಹಗುರವಾಗಿ ನಮ್ಮ ನಾಯಕರುಗಳಿಗೆ ಮಾತಾಡಿದ್ರೆ, ನಾವು ಈಗ ಪ್ರೆಸ್ ಕ್ಲಬ್ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಬಿಟ್ರೆ ಬೀದಿಗಳಿಗೆ ಆಯಮ್ಮನ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಮಧು, ಒಬಿಸಿ ಉಪಾಧ್ಯಕ್ಷ ಚೇತನ್, ಸೋಮಶೇಖರ್, ಸಿದ್ದೇಶ್ ಹಾಜರಿದ್ದರು.